ಅವ್ರಿಗೆ ನಾನೊಂದು ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಗೆ ಬಹಳ ಮರುಕ ಹುಟ್ಟಿದೆ ಯಡಿಯೂರಪ್ಪನವ್ರ ಬಗ್ಗೆ, ತುಂಬಾ ಸಂತೋಷ. ಯಡಿಯೂರಪ್ಪನವರು ಒಬ್ಬರು ಮಾಸ್ಟ್ ಲೀಡ್ರು, ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದವರು. ನೀವು ಅವರು ಮುಖ್ಯಮಂತ್ರಿ ಆಗುವ ಯಾವ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಿಂತ್ರಿ, ಮಾತು ಕೊಟ್ಟು ಮೋಸ ಮಾಡಿದ್ರಿ? ಇಪ್ಪತ್ತಿಪ್ಪತ್ತು ತಿಂಗಳು ಮಾತುಕತೆ ಆಗಿತ್ತು, ಸಾರ್ವಜನಿಕವಾಗಿ ಒಪ್ಪಿಗೆ ಆಗಿತ್ತು. ನೀವು ಮುಖ್ಯಮಂತ್ರಿಯಾಗಿ ಅಧಿಕಾರ ಅನುಭವಿಸಿ ಯಡಿಯೂರಪ್ಪನವರು ಕೊಡೋ ಸಂದರ್ಭದಲ್ಲಿ ಇಲ್ಲದೇ ಇರೋ ನಾಟಕ ಶುರು ಮಾಡಿದ್ರಿ. ಅದಾದ ನಂತರ 2008 ನಮಗೆ 110 ಸೀಟ್ ಬಂತು. ನೀವೇನು ಬೆಂಬಲ ಕೊಡಲಿಲ್ಲ, ನೀವೇನು ಬೆಂಬಲ ಕೊಡಲಿಲ್ಲ. ನೀವು ಹೈದರಾಬಾದಿಗೆ ಕರ್ಕೊಂಡು ಹೋದ್ರಿ, ಚೆನ್ನೈಗೆ ಕರ್ಕೊಂಡು ಹೋದ್ರಿ, ಗೋವಾ ಕರ್ಕೊಂಡು ಹೋದ್ರಿ, ನಮ್ಮ ಎಮ್ ಎಲ್ ಎಗಳನ್ನು ಕರ್ಕೊಂಡು ಹೋದ್ರಿ, ಅದನ್ನು ಲೀಡ್ ಮಾಡಿದ್ರಿ. ನೀವು 2018 ನಮಗೆ 104 ಸೀಟ್ ಬಂತು, ಆಗಲೂ ನೀವು ಬೆಂಬಲ ಕೊಡಲಿಲ್ಲ. ಹೈಯೆಸ್ಟ್ ಮೆಜಾರಿಟಿ ಬಂದಿರೋದು ಯಡಿಯೂರಪ್ಪನವ್ರ ನೇತೃತ್ವದ ಬಿಜೆಪಿಗೆ. ನಾನು ಬೇಸರತ್ ಬೆಂಬಲ ಕೊಡ್ತೀನಿ, ರಾಜ್ಯದ ಜನಾದೇಶವನ್ನು ಸ್ವೀಕಾರ ಮಾಡ್ತೀನಿ ಅಂತ ನೀವೇನು ಹೇಳಲಿಲ್ಲ, ನೀವೇನು ಹೇಳಿಲ್ಲ. ಈಗ್ಯಾಕೆ ಮೊಸಳೆ ಕಣ್ಣೀರು? ಹಾಗೇನೆ ಕಾಂಗ್ರೆಸ್ಸು ಕೂಡ ಯಾವ ಸಂದರ್ಭದಲ್ಲೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದನ್ನು ಬೆಂಬಲಿಸಿಲ್ಲ. ಈಗ ಮರುಕದ ಮಾತಾಡೋದು ನಿಮ್ಮ ನಾಟಕ, ನಿಮ್ಮ ಸೋಗಲಾಡಿತನ, ನಿಮ್ಮ ಸೋಗಲಾಡಿತನ, ನಿಮ್ಮ ನಾಟಕ. ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಬೆಂಬಲ ಕೊಡಲಿಲ್ಲ, ಆದಾಗ ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡಲಿಲ್ಲ, ಈಗ ಸೋಗಲಾಡಿತನ ಮಾಡ್ತೀರಿ.